ಸನ್ಮಾನ್ಯ ರಾಜ್ಯಪಾಲರ ಭಾಷಣದಲ್ಲಿ ಏನೊಂದು ರಾಜ್ಯ ಸರ್ಕಾರ ಕರ್ನಾಟಕ ಮಾಡೆಲ್, ಇಡೀ ದೇಶದಲ್ಲೇ ಕರ್ನಾಟಕ ಮಾಡೆಲ್ ಅನ್ನ ಇವತ್ತು ಬಹಳ ಜನಪ್ರಿಯವಾಗಿದೆ. ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಅದನ್ನು ಅಳವಡಿಸ್ಕೋತಾ ಇದ್ದಾರೆ ಅನ್ನುವಂಥ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಆಗಿದೆ. ಈ ಒಂದು ಉಲ್ಲೇಖ ಆಗಿರುವಂಥ ವಿಚಾರ ನಿಜಕ್ಕೂ ಕರ್ನಾಟಕ ಅಂದರೆ ಖಂಡಿತ ಜನಪ್ರಿಯತೆ ಇರೋದು, ಕರ್ನಾಟಕ ಅಂದರೆ ಒಂದು ಪ್ರಗತಿಪರವಾದಂಥ ಒಂದು ರಾಜ್ಯ. ಆದರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕ ಮಾಡೆಲ್ ಅಂದರೆ ಒಂದು ಕೆಟ್ಟ ಆಡಳಿತ, ಭ್ರಷ್ಟಾಚಾರದ ಸರ್ಕಾರ, ಅವ್ಯವಸ್ಥೆ, ಜನರಿಗೆ ಅನನುಕೂಲತೆ, ವಿದ್ಯುತ್ ಶಕ್ತಿ ಇಲ್ಲ, ಯಾವುದೇ ರೀತಿಯಾದಂಥ ಸೌಕರ್ಯಗಳು, ಆಡಳಿತ ಸೌಲಭ್ಯ ಸಹಕಾರಗಳು ಕೊಡದೆ ಬರದ ನಿರ್ವಹಣೆಯಲ್ಲೂ ಸಂಪೂರ್ಣ ವಿಫಲವಾಗಿದೆ ಸರ್ಕಾರ. ಹಾಗಾಗಿ ಈ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣ ವಿಫಲವಾಗಿದೆ, ಎಲ್ಲ ಫೈಲ್ಗಳು ಸಹ ವಿಲೇವಾರಿ ಆಗ್ತಿಲ್ಲ, ಹಾಗಾಗಿ ಜನರಿಗೆ ಸಂಪೂರ್ಣ ಅನಾನುಕೂಲತೆ ಆಗಿದೆ. ಇದರ ಜೊತೆಯಲ್ಲೇ ಏನೊಂದು ಗ್ಯಾರಂಟಿ ಯೋಜನೆಗಳನ್ನು ಹೇಳ್ತಿದ್ದಾರೆ, ಅವ್ರು ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ. ಏನು ಗ್ಯಾರಂಟಿಗಳು, ಯಾವ ಮಟ್ಟದಲ್ಲಿ ಅನುಷ್ಠಾನ ಆಗಬೇಕಾಗಿತ್ತು, ಕೇವಲ ನೆಪ ಮಾತ್ರವಾಗಿ ಅದು ಪ್ರಸ್ತಾವನೆಯಾಗಿದೆ. ಅವರು ಹೇಳಿದ ಮಟ್ಟದಲ್ಲಿ ಹೇಳಿದಂತೆ ಏನೊಂದು 200 ಯೂನಿಟ್ ಕರೆಂಟ್ ಅನ್ನ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳಿದ್ರು, ಪ್ರತಿಯೊಂದು ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು, ಪ್ರತಿಯೊಬ್ಬ ಗ್ರಾಹಕನಿಗೆ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿಲ್ಲ. ಇವತ್ತು ಶಕ್ತಿ ಯೋಜನೆಯಲ್ಲಿ ಬಸ್ಗಳ ಕೊರತೆ, ಶಾಲೆಗೂ ಕಾಲೇಜ್ಗೆ ಹೋಗ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ, ರೈತರಿಗೆ ಅನಾನುಕೂಲತೆ, ಮಹಿಳೆಯರಿಗೆ ಅನಾನುಕೂಲತೆ, ಇದ್ದಂತ ಬಸ್ಗಳ ಸಂಖ್ಯೆನೂ ಕಮ್ಮಿ ಆಗಿದೆ, ಆದರೆ ಪ್ಯಾಸೆಂಜರ್ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಹೇಗೆ ಓಡಾಡಬೇಕು, ಇದು ಅನಾನುಕೂಲತೆ. ಮತ್ತು ಗೃಹಲಕ್ಷ್ಮಿನಲ್ಲಿ ಹೇಳಿದರೆ ಆ ಗೃಹಲಕ್ಷ್ಮಿನೂ ಅನುಷ್ಠಾನ ಆಗಿಲ್ಲ. ಒಟ್ಟಾರೆ ಕರ್ನಾಟಕ ಮಾಡೆಲ್ ಅಂತ ಏನಿವತ್ತು ಸರ್ಕಾರ ಹೇಳಿದೆ, ಆ ಕರ್ನಾಟಕ ಮಾಡೆಲ್ ಫೇಲ್ಯೂರ್ ಮಾಡೆಲ್ಲು, ಅಪಕೀರ್ತಿಯ ಮಾಡೆಲ್ ಅನ್ನ. ಕರ್ನಾಟಕ ಅಂದ್ರೆ ಒಳ್ಳೆ ಹೆಸರು ಪಡ್ಕೊಂಡಿತ್ತು, ಆದರೆ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಂಪೂರ್ಣವಾಗಿ ಕೆಟ್ಟ ಹೆಸರು ಪಡೆಯುವಂತಹ ಸಂದರ್ಭ ನಿರ್ಮಾಣವನ್ನ ಈ ಸರ್ಕಾರ ಮಾಡಿದೆ. ಆಡಳಿತದಲ್ಲಾಗ್ಲಿ, ಅಭಿವೃದ್ಧಿಯಲ್ಲಾಗ್ಲಿ, ಎಲ್ಲಾ ವಿಚಾರದಲ್ಲೂ ಸಂಪೂರ್ಣ ವಿಫಲವಾಗಿರುವಂತಹ ಕರ್ನಾಟಕ ಮಾಡೆಲ್ ಅನ್ನು ಕೊಟ್ಟಿರುವಂತಹ ಸರ್ಕಾರ ಇದ್ರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಬಂದಿರುವಂತಹ 2023ರಲ್ಲಿ ಬಂದಿರುವಂತಹ ಅವಧಿಯಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಗರಂ ಆಗ್ಲಿಕ್ಕೆ NDRF ಗೈಡ್ಲೈನ್ಸ್ ಅಲ್ಲಿ ಏನ್ ಅರ್ಜಿ ಸಲ್ಲಿಸಿದ್ರೋ ಖಂಡಿತ NDRF ಗೈಡ್ಲೈನ್ಸ್ ಪ್ರಕಾರವಾಗಿ ಅವ್ರಿಗೆ ಸಿಗುವಂತ ಹಣ ಖಂಡಿತವಾಗಿ ಸಿಗುತ್ತೆ. NDRF ಮಾನದಂಡ ಪ್ರಕಾರವಾಗಿ ಏನಿವತ್ತು ರಾಜ್ಯ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿದರೆ ಆ ಗೈಡ್ಲೈನ್ಸ್ ಅರ್ಜಿಯನ್ನು ಸಹ ಯಾವತ್ತೂ ಸದನದಲ್ಲೂ ಮಂಡಿಸಿಲ್ಲ, ಯಾರಿಗೂ ತಿಳಿಸಿಲ್ಲ. ಇವತ್ತು NDRF ಗೈಡ್ಲೈನ್ಸ್ ಪ್ರಕಾರವಾಗಿ ಏನ್ ರಾಜ್ಯಕ್ಕೆ ಸಿಗಬೇಕಾಗಿದೆಯೋ ಖಂಡಿತವಾಗಿಯೂ ಅದು ಸಿಕ್ಕೇ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ದುಡ್ಡು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಿಗುತ್ತೆ. ಆದರೆ ಇವತ್ತು ಒಂದು ಸರ್ಕಾರವಾಗಿ ಇವರೆಷ್ಟು ಖರ್ಚು ಮಾಡಿದ್ದಾರೆ, ಇವರೆಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಇವರ ಅಂಕಿಅಂಶ ನೋಡಿದಾಗ ನೀವು ನೋಡಬಹುದು. ಎಲ್ಲ ಸರ್ಕಾರಗಳು ನಮ್ಮ ಅವಧಿಯಲ್ಲಿ, ನಮ್ಮ BJP ಸರ್ಕಾರ ಇದ್ದಾಗ ನಾವು ಎಲ್ಲ ಖರ್ಚನ್ನು ಮಾಡಿ ನಮಗೇನು ಕೇಂದ್ರದಿಂದ ಸಿಗಬೇಕೋ ಸಿಕ್ಕೇ ಸಿಗುತ್ತೆ, ಅದನ್ನು ಪಡ್ಕೋತಿದ್ದು. ಆದ್ರೆ ಇವತ್ತು ಸರ್ಕಾರ ಪಾಪರ ಆಗಿದೆ ಅನ್ಸುತ್ತೆ. ಸರ್ಕಾರದಲ್ಲಿ ಪಾಪರ ಆಗಿರೋ ಕಾರಣ ಹಾಲು ಉತ್ಪಾದಕರಿಗೆ ಹಣ ಬಿಡುಗಡೆ ಮಾಡಲ್ಲ, ಇಲ್ಲಿ ಬರಗದಲ್ಲಿ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಹಣ ಬಿಡುಗಡೆ ಮಾಡಲ್ಲ, ಯಾವ ರೀತಿಯಾದಂತಹ ಅನುಕೂಲತೆಗಳನ್ನು ಕೊಡದೆ ಇವತ್ತು ಪಾಪರ ಆಗಿರುವಂತಹ ಈ ಸರ್ಕಾರ ಅದನ್ನು ಹೇಳ್ತಿಲ್ಲ ನೇರವಾಗಿ. ಶ್ವೇತಪತ್ರವನ್ನು ಯಾವ್ದಾದ್ರ ಮೇಲೆ ಓಡಿಸ್ತೀನಿ ಅಂತ ಹಣಕಾಸಿನ ಮೇಲೆ ಓಡಿಸ್ಲಿ, ಈ ಸರ್ಕಾರ ಓಡಿಸದೆ ಕಾರಣ ಇವತ್ತು ಸರ್ಕಾರ ಹಣಕಾಸಿನಲ್ಲಿ ಕಷ್ಟದಲ್ಲಿದೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸಿದೆ. ಇವತ್ತು ಬರದಲ್ಲಿ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಕೈಡಿಯೋದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಕೇಂದ್ರದಿಂದ NDRF ಗೈಡ್ಲೈನ್ಸ್ ಪ್ರಕಾರವಾಗಿ ಎಲ್ಲ ಹಣವು ರಾಜ್ಯಕ್ಕೆ ದೊರಕುತ್ತೆ, ಸಿಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.